ನಾನು ಭಾಳ ಜಾಬ್ ಅಪ್ಲೈ ಮಾಡಕತ್ತೀನಿ ಅವನವನ್ನ, ಎಲ್ಲಿ ಎಲ್ಲೂ ನೌಕರಿ ಸಿಗಕತ್ತಿಲ್ಲ. ಉಸುಳಿ ಮಕ್ಳು ಬರೀ ಏನ್ ಕೇತಾವ ಅಂತಂದ್ರ ಎಕ್ಸ್ಪೀರಿಯನ್ಸ್ ತ ಎಕ್ಸ್ಪೀರಿಯನ್ಸ್ ತ ಎಲ್ಲಿಂದ ತರಲಿ, ನಾ ಹುಟ್ಟಿದ ಕೂಸಿಗ ಹಡುವಂತಾರ ಎಲ್ಲಿಂದ ಹಡ್ತದ, ಇರೋದೇ ಇಟ್ಟದ್ರು. ಕೆಲಸ ಕೊಡ್ರಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ, ಅದಾದ್ಮೇಲೆ ಹೆಂಗೈತೆ ಅಂತ ನೋಡ್ಕೊಂಡು ಡಿಸೈಡ್ ಮಾಡ್ರಿ. ಆದ್ರೆ ನಾವು ಅಲ್ಲಿ ಎಂಬುದೇ ವಿ ಹಾವ್ ವೇಕೆನ್ಸಿ ಇನ್ ಅವರ್ ಕಂಪ್ನಿ, ಬಟ್ ವಿ ನೀಡ್ 4 to 5 years ಆಫ್ ಎಕ್ಸ್ಪೀರಿಯನ್ಸ್. ಹಾಂ, ಇವನ್ ಕೆಲಸ ಮಾಡಿ ನೀನು ನಂಬಲ್ ಬಾ, ನಿಂಗೆ ಎಕ್ಸ್ಪೀರಿಯನ್ಸ್ ತೋರಿಸ್ತಾನ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಪಾಪ ಇಂಜಿನಿಯರಿಂಗ್ ಕಿಮ್ಮತ್ತಿಲ್ಲ ಅಂತಿಕೊರು, 4 ವರ್ಷ ಅಸೈನ್ಮೆಂಟು, ಪ್ರೊಜೆಕ್ಟು, ಲೌಡ ಲಸ್ಸನ್ ಅದು ಇದು ಅನ್ಕೋತ ಉಸುಳಿ ಮಕ್ಕಳು ಪ್ಯಾಕೇಜಸ್ ಕೊಡ್ತೀರಿ ನೀವು. 2 ಲಕ್ಷ 3 ಲಕ್ಷ 3 ಲಕ್ಷ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ತರಲೋ ನಾನು? ಹಾಂ, ಅವ್ನು ಫ್ರಸ್ಟ್ರೇಷನ್ ಮುಕ್ಕಳಾಗಿಂದ ಬರ್ತೈತೆ ಅವನು. ಆ ಕಡೆ ಮುಡುಗಿ ಬಿಟ್ಟು ಹೋದ್ಲು, ಈ ಕಡೆ ಪೇಪರ್ ಬ್ಯಾಕ್ ಆಗ್ತಾವ, ಈ ಕಡೆ ಜಾಬ್ ಸಿಕ್ತಿಲ್ಲ, ಈ ಕಡೆ ಮನೆ ಟೆನ್ಷನ್ನು, ಈ ಕಡೆ ಮೆಜೆಸ್ಟಿಕ್ ಅಲ್ಲಿ ಅಲ್ಲಾಡ್ಸಕ್ಕೆ ಶೋಕು ಬರೀ ಇಂಥದೇಯ. ಏನು ಮಾಡಲಿ, ಎಲ್ಲಿಂದ ಇರ್ತಾರಲ್ಲಿ ನಾನು? ಹಾಂ, ಅಪ್ಪನ ಹತ್ರ ಎಷ್ಟು ಕೇಳಿ, ಏನಂತಾರೆ ಗೊತ್ತಾ, ಏ ನನ್ನ ಮಗನೇ ಎಲ್ಲರಿಗೂ ನೌಕರಿ ಮಾಡಲಿ ಏನಂತಂದ್ರೆ ನೌಕರಿ ಸಿಗೋದು ಪಾಪ, ಎಲ್ಲಿಂದ ಹೋಗ್ಲಿ ನಾನು? ಹಾಂ, ಯಾರು ಅರ್ಥ ಮಾಡ್ಕೋತಾರ, ಅವ್ನ ಎಂಟ್ರ್ ಮಾಡಿದ್ರೆ ಮಗ ಏನು ಮಾಡಕತ್ತಾನೆ, ನಿನ್ನ ಮಗಳು ನಾನು ಕೊಡೋ ಇಟ್ಟೋದಿ ಮಗನ. ಫ್ರಸ್ಟ್ರೇಷನ್ ಆಗ್ಕೋತೈತೆ. ಇನ್ನೊಂದು ಸರಿ ಯಾವ್ದ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನಿಮ್ಮ ಮಗನ ಬರ್ರ, ನಾನು ತೋರಿಸ್ತೀನಿ ಎಕ್ಸ್ಪೀರಿಯನ್ಸ್ ವಿತೌಟ್ ಕಾಂಡಮ್.